Students, and this is the second video of the first lesson, Healthy Life, which was written by Pedro Pablo Christian. Okay, so in previous class, I have explained page number 2. So now I am going to explain page number 3. So before to start page number 3, I will give you a small highlights of page number 2. So what was in page number 2? What did we learn? Okay, so many years ago, the people are very strong and they were very healthy. Why? Because what steps they were following to keep their body healthy? Such things we learn. Again, I am telling you now, many years ago, the people ate varieties of food, vegetables and fruits. And they do daily exercises like walking, running, leaping, playing, such things. They do daily. That's why they were very healthy and strong in those days. But now we are not following such steps. It's a very bad thing for us. So please, children, don't do you such things. You have to also eat varieties of foods, vegetables and fruits, and tell to your family members also. So health is very important for all type of people. ಎಲ್ಲರೂ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ಮ ಮನೆಯಲ್ಲಿ ಕೂಡ ನೀವು ಇದ್ದವ್ರಿಗೆ ಹೇಳಬೇಕು ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು, ಆಹಾರವನ್ನ ಯಾವ ರೀತಿ ನಾವು ಒಳ್ಳೆ ರೀತಿ ಆಹಾರ ಸೇವನೆ ಮಾಡುವಂತೆ ಯಾವ ರೀತಿ ನಮ್ಮ ಬಾಡಿಯನ್ನ ಹೆಲ್ದಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀವು ಕೂಡ ಈ ಲೆಸನ್ ಕಲ್ತ ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಪೇರೆಂಟ್ಸ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಇದ್ರ ಬಗ್ಗೆ ನೀವು ಹೇಳಬೇಕು. ದಟ್ ಈಸ್ ದ ಮೇನ್ ಥಿಂಗ್ ಆಫ್ ದಿಸ್ ಲೆಸನ್. ಅದೇ ಮುಖ್ಯವಾದ ವಿಷಯ ಈ ಪಾಠದಲ್ಲಿ ನಾವು ಕಲಿಬೇಕಾಗಿತ್ತು. ಓಕೆ, ಸೊ ನೌ ಐ ವಿಲ್ ಸ್ಟಾರ್ಟ್ ಸೆಕೆಂಡ್ ಪೇಜ್ ಆರ್ ಸೆಕೆಂಡ್ ಪ್ಯಾರಾಗ್ರಾಫ್. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಓಷನ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ವಿ ನ್ಯೂ ಅಬೌಟ್ ವಿಚಸ್ who are very dangerous, who are very eager to ready a potion to keep, to make the people's health unhealthy. Andre avarna unhealthy madbeku, avargellaru they should lose their desire to live, avaru badakbeku nase ni kalkolbeku anta one potion. Potion means poison, andre kannadalli visha, aa vishavana tayar madrona ant heli. So already obbra vichu ellarunu gather madtare, ellarunu sesuttare elli forest nalli. So what will next happen? ಏನಾಗುತ್ತೆ ಮುಂದೆ ಅಂದ್ರೆ, ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದರ್ ಎನರ್ಜಿ ಟು ಮೇಕ್ ದ ಪೋರ್ಷನ್. ಸೊ ಆ ಪೋರ್ಷನ್ ಅನ್ನು ರೆಡಿ ಮಾಡಬೇಕಾದ್ರೆ ಅವ್ರು ತಮ್ಮ ಎಲ್ಲ ಎನರ್ಜಿಯನ್ನ, ಎಲ್ಲ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಆ ಪೋರ್ಷನ್ ಅನ್ನು ರೆಡಿ ಮಾಡೋದಕ್ಕೆ ಬರ್ತಾರೆ. ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಇದ್ರ ಪರಿಣಾಮ, ಆ ವಿಷದ ಪರಿಣಾಮ, ಅವ್ರೇನಲ್ಲಿ ಕೂತ್ಕೊಂಡೇನು ಹೇಳ್ತಾರಲ್ಲ ಅದೆಲ್ಲ ಪರಿಣಾಮ ಜನರ ಮೇಲೆ ಆಗಬೇಕು ಅಂತ ಒಂದು ರೆಡಿಯನ್ನ ಪೋರ್ಷನ್ ರೆಡಿ ಮಾಡೋದಕ್ಕೆ ಸೇರುತ್ತಾರೆ. During the collection of energy, one of the witches made a mistake in uttering the words. During the collection of, during andra a time, a period nalli, a period nalli avare poison madu ready agidaralla aa time alli enagutta, collection of energy, ellaru serkondu tam shaktiyanna sangra maartiddare, ellaru kudkondu one power vaaki aa poison ready maartiddare. Collection means sangra. Next, during the collection of energy, one of the witches, ಆ ವಿಚಸ್ ನಲ್ಲಿ, ಆ ಮಾತುಗಾರ್ತಿಯಲ್ಲಿ ಒಬ್ಳೆ ಏನ್ ಮಾಡ್ತಾಳೆ, ಮೇಡ್ ಅ ಮಿಸ್ಟೇಕ್ ಅಂಡ್ ಅಟ್ರಿಂಗ್ ದ ವರ್ಡ್ಸ್. ಮೇಡ್ ಅ ಮಿಸ್ಟೇಕ್, ಮಿಸ್ಟೇಕ್ ಮೀನ್ಸ್ ತಪ್ಪು, ಒಂದ್ ತಪ್ಪನ್ ಮಾಡ್ತಾಳೆ. ಯಾವ ತಪ್ಪು? ಅಟ್ರಿಂಗ್ ದ ವರ್ಡ್ಸ್, ಅಟ್ರಿಂಗ್ ಅಂದ್ರೆ ಉಚ್ಚರಿಸು. ಅವ್ರೇನ್ ಎಲ್ರು ಸೇರ್ಕೊಂಡು ಒಂದ್ ಏನ್ ಹೇಳ್ಬೇಕಾಗಿರ್ತಿಲ್ಲ, ಏನೋ ಫಾರ್ ಎಕ್ಸಾಂಪಲ್ ಮಂತ್ರ ಅನ್ಕೊಳ್ಳಿ, ಅಥವಾ ಏನೋ ಸಮಥಿಂಗ್ ದೇ ಆರ್ ಟೆಲ್ಲಿಂಗ್ ವರ್ಡ್ಸ್, ಶಬ್ದಗಳನ್ನ ಹೇಳ್ತಿರ್ತಾರೆ. ಆ ರೀತಿ ಶಬ್ದ ಹೇಳುವಾಗ ಒಂದ್ ಶಬ್ದವನ್ನ ಅದರಲ್ಲಿದ್ದಂತ ಒಬ್ಳು ವಿಚಸ್ ಮಿಸ್ಟೇಕ್ ಮಾಡಿರ್ತಾಳೆ, ತಪ್ಪಾಗಿ ಉಚ್ಚಾರಣೆ ಮಾಡಿ. That's why ಏನಾಗುತ್ತೆ, ಆಸ್ ಅ ರಿಸಲ್ಟ್ ನೋಡಿ, ಅದ್ರ ಪರಿಣಾಮ, ರಿಸಲ್ಟ್ ಅಂದ್ರೆ ಪರಿಣಾಮ, ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಒಬ್ಳು ಮಿಸ್ಟೇಕ್ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಏನಾಗ್ಬಿಡ್ತೈತಿ, ಹೋಲ್ ಏನೋ ಒಂದು ಕಲೆಕ್ಟ್ ಮಾಡ್ತಿರ್ತಾರಲ್ಲ ಎನರ್ಜಿ ಹಾಕಿ ಪಾಯ್ಸನ್ ಅನ್ನ, ಅದೇ ಎಕ್ಸ್ಪ್ಲೋಸ್ ಆಗ್ಬಿಡ್ತೈತಿ. ಅಂದ್ರೆ ಎಕ್ಸ್ಪ್ಲೋಷನ್ ಅಂದ್ರೆ ಸ್ಪೋಟ್ ಆಗ್ಬಿಡ್ತದೆ ಎಲ್ಲವೂ ಅಲ್ಲಿ. ಇಟ್ ವಾಸ್ ಸೋ ಬಿಗ್ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ಎಷ್ಟು ದೊಡ್ಡ ಎಕ್ಸ್ಪ್ಲೋಷನ್ ಆಯ್ತಂಗೆ ಆಗಿತ್ತಂದ್ರೆ, ಇಟ್ ವಾಸ್ ಸೋ ಬಿಗ್ ಅಂತ ನಾವು, ಬಹಳ ದೊಡ್ಡ ಎಕ್ಸ್ಪ್ಲೋಷನ್ ಆಗಿತ್ತು. ಏನಾಗ್ತದೆ ಎಕ್ಸ್ಪ್ಲೋಷನ್? ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್, ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಆ ಫಾರೆಸ್ಟ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡ್ಬಿಡ್ತೈತಿ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ಇನ್ ದಿಸ್ ಲೆಸನ್ ಆಲ್ ವರ್ಬ್ಸ್ ಆರ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್. ಎಲ್ಲ ವರ್ಬ್ಗಳು ಪಾಸ್ಟ್ ಟೆನ್ಸ್ ಅಲ್ಲಿ
ಮಿಸ್ಟೇಕ್ ಮಾಡಿದ ಪರಿಣಾಮವಾಗಿ ಏನಾಗ್ಬಿಡ್ತೈತಿ, ಇಡೀ ಫಾರೆಸ್ಟ್ ಮೇಲೆ ಏನಾಗ್ಬಿಡ್ತೈತಿ, ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಫಾರೆಸ್ಟ್ ಮೀನ್ಸ್ ಕಾಡು. ಆಸ್ ಅ ರಿಸಲ್ಟ್ ಡೆಸ್ಟ್ರಾಯ್ ಆದ್ಮೇಲೆ ಏನಾಗುತ್ತೆ, ಆಸ್ ಅ ರಿಸಲ್ಟ್ ಅದರ ಪರಿಣಾಮವಾಗಿ ಇಟ್ ಟರ್ನ್ಡ್ ಆಲ್ ದ ರಿಚಸ್ ಇನ್ ಟು ಟಿನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಇದರ ಪರಿಣಾಮವಾಗಿ ಏನಾಗ್ಬಿಡ್ತೈತಿ, ಆಯಿಲ್ ಇದ್ದಂತ ಎಲ್ಲ ವಿಚಸ್ ಗಳು ಟಿನಿ ಕ್ರಿಯೇಚರ್ಸ್ ಅಂದ್ರೆ ಸಣ್ಣ ಸಣ್ಣ ಸ್ಮಾಲ್ ಚಿಕ್ಕ ಅಂತ ಆಗುತ್ತೆ. ಕ್ರಿಯೇಚರ್ಸ್ ಅಂದ್ರೆ ಜೀವಿಗಳು, ಅವರೆಲ್ಲ ವಿಚಸ್ ಗಳು ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳಾಗಿ ಪರಿವರ್ತನೆ ಆಗ್ಬಿಡ್ತಾರೆ. ದೇ ವಿಲ್ ಟ್ರ್ಯಾಪ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಂಗ್ ಇನ್ ಎ ಸ್ಪ್ಯಾನ್. ಸೀ ಹಿಯರ್ ಆಲ್ ದ ವಿಚಸ್ ಟರ್ನ್ ಇಂಟು ಟಿನಿ ಕ್ರಿಯೇಚರ್ಸ್. ಸಣ್ಣ ಸಣ್ಣ ಜೀವಿಗಳಾಗಿ ಎಲ್ಲರೂ ರೂಪಾಂತರ ಆಗ್ಬಿಡ್ತಾರೆ ಎಲ್ಲ ವಿಚಸ್. ಅವರೆಲ್ಲ ಆದ್ಮೇಲೆ ಟ್ರ್ಯಾಪ್ ಅವರೆಲ್ಲರನ್ನು ಟ್ರ್ಯಾಪ್ ಮಾಡ್ತಾರೆ, ಎಲ್ಲಿ ಸುರಿತಾರೆ ಅದರಲ್ಲಿ, ಇನ್ ಅ ಲಿಕ್ವಿಡ್ ಇನ್ ಅ ಸ್ಮಾಲ್ ಬಾಟಲ್. ಲಿಕ್ವಿಡ್ ರೂಪದಲ್ಲಿ, ಲಿಕ್ವಿಡ್ ಮೀನ್ಸ್ ದ್ರವ ರೂಪದಲ್ಲಿ, ದ್ರವ ರೂಪದಲ್ಲಿ ಅವರೆಲ್ಲರನ್ನು ವಿಚಸ್ಗಳನ್ನ ಏನ್ ಮಾಡ್ಬಿಡ್ತಾರೆ, ಒಂದ್ ಸ್ಮಾಲ್ ಬಾಟಲ್ ಅಲ್ಲಿ ಹಾಕ್ಬಿಡ್ತಾರೆ. ವಾಸ್ ಲೈನ್ ಇನ್ ಅ ಸ್ವಾಂಪ್. ಆ ಬಾಟಲ್ ಅಲ್ಲಿ ಏನ್ತಾರೆ, ಒಂದ್ ಸ್ವಾಂಪ್. ಸ್ವಾಂಪ್ ಮೀನ್ಸ್ ಜೌಗು ಪ್ರದೇಶ. ಜೌಗು ಪ್ರದೇಶ ಅಂದ್ರೆ ಈ ಮಳೆಗಾಲದಲ್ಲಿ ಒಂದ್ ಕಡೆ ಎಲ್ಲ ತಂಪಾಗಿರ್ತಾರೆ, ಹಸಿ ಹಸಿ ಆಗಿರ್ತಾರೆ ನೋಡಿ. ಸಮ್ ಟೈಮ್ ಈ ಮಣ್ಣಿನ ಮನೆ ಒಳಗಡೆ ಗೋಡೆ ಹಸಿ ಆಗಿರ್ತೈತಿ, ಪೂರ್ತಿಯಲ್ಲಿ ವಾತಾವರಣ ತಂಪಾಗಿರುತ್ತೆ, ಅವ ಹಸಿ ಪೂರನೂ ನಡಿಲಾರದೂ ಇರಂಗಿಲ್ಲ, ಚೂರ್ ಲಿಟಲ್ ಬಿಟ್ ಹಸಿ ಇರ್ತೈತಿ. ಅದ್ರ ತರ ತಂಪು ವಾತಾವರಣ ಚಂದ ಅನ್ಸುತ್ತೆ. ಸೊ ಆ ಪ್ರದೇಶದಲ್ಲಿ, ಅಂತ ಒಂದು ತಂಪಾದ ಪ್ರದೇಶದಲ್ಲಿ, ಆ ಚೌಕ ಪ್ರದೇಶದಲ್ಲಿ ಆ ಬಾಟ್ಲ ನೆಟ್ಟಿರ್ತಾರೆ. ಯಾವ ಬಾಟ್ಲನ್ನ ವಿಚ್ ವಾಸ್ ಟ್ರ್ಯಾಪ್ ದ ಆಲ್ ದ ವಿಚಸ್ ಇನ್ ದಟ್ ಬಾಟಲ್ ಇನ್ ಅ ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಫಾರ್ಮ್ ನಲ್ಲಿ ದ್ರವ ರೂಪದಲ್ಲಿ ಎಲ್ಲಾ ವಿಚಸ್ಗಳು ಸೂಕ್ಷ್ಮ ಜೀವಿಗಳಾಗಿ ಆ ಬಾಟ್ಲ್ ಅಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿರ್ತಾರೆ. ಅಂಡ್ ಆ ಬಾಟ್ಲ್ ಎಲ್ಲಿದೆ, ಇನ್ ಎ ಸ್ಪಾನ್, ಒಂದು ಚೌವನ್ ತಂಪಾದ ಪ್ರದೇಶದಲ್ಲಿ ಆ ಬಾಟ್ಲ್ ಅನ್ನ ಇಟ್ಟಿದ್ದಾರೆ. ಒನ್ ಡೇ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟಲ್. ಅಂಡೇ ಒಂದ್ ದಿನ ಏನಾಗುತ್ತೆ, ಲಿಟಲ್ ಬಾಯ್, ಲಿಟಲ್ ಬಾಯ್ ಮೀನ್ಸ್ ಸಣ್ಣ ಹುಡುಗ, ಆ ಬಾಟ್ಲ್ ಅನ್ನ ನೋಡ್ತಾನೆ. ಯಾವ ಬಾಟ್ಲ್ ಅನ್ನ, ಆ ವಿಚಸ್ಗಳು ಸ್ಮಾಲ್ ಕ್ರಿಯೇಚರ್ಸ್ ಆಗಿ ಸೇರ್ಕೊಂಡಂತ ಬಾಟ್ಲ್ ಅನ್ನ ನೋಡ್ತಾನೆ. ಥಿಂಕಿಂಗ್ ಇಟ್, ವಿಚಾರ ಮಾಡ್ತಾನೆ. ಥಿಂಕ್ ಮೀನ್ಸ್ ವಿಚಾರ ಮಾಡ್ತಾನೆ. ಏನಾಗಿ ಕಾಂಟೆಡ್ ಅ ನೈಸ್ ನ್ಯೂ ಡ್ರಿಂಕ್. ಸಿಯರ್ ಅಡಿ ವಾಸ್ ಗೋಯಿಂಗ್ ಟು ಡೂ, ಏನ್ ಮಾಡಕ್ ಹೋಗ್ತಿದ್ದಾನು, ಅವನೇನ್ ಇಟ್ಕೋತಾನೆ ಆ ಬಾಟ್ಲ್ ನೋಡಿ, ಈ ಬಾಟ್ಲ್ ಅಲ್ಲಿ ಏನೋ ನೈಸ್ ಡ್ರಿಂಕ್ ಇದೆ. ನೈಸ್ ಮೀನ್ಸ್ ಒಳ್ಳೆಯ, ಉತ್ತಮ, ಯಾವುದೋ ಸ್ಪೆಷಲ್ ಡ್ರಿಂಕ್ ಇದೆ. ಏನೋ ಡ್ರಿಂಕ್ ಮೀನ್ಸ್ ಪಾನೀಯ, ಡ್ರಿಂಕ್ ನೌನ್ ಆಗಿ ತಗೊಂಡಾಗ ಪಾನೀಯ ಅಂತ ಆಗುತ್ತೆ, ವರ್ಬ್ ಆಗಿ ತಗೊಂಡಾಗ ಕುಡಿಯೋದು ಅಂತ ಆಗುತ್ತೆ, ಡ್ರಿಂಕ್ ಮೀನ್ಸ್ ಕುಡಿಯೋದು. ಸೊ ಇಲ್ಲಿ ಒಂದ್ ಯಾವ್ದೋ ತಂಪಾದ ಪಾನೀಯ ಇದೆ, ಕುಡಿಯುವಂತ ಯಾವ್ದೋ ಒಳ್ಳೆ ನೈಸ್ ಡ್ರಿಂಕ್ ಇದೆ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಹಿ ಸ್ವಾಲ್ವ್ಡ್ ಇಟ್ ಫುಲ್ಲಿ, ಎಲ್ಲವನ್ನು ಆ ಹುಡುಗ ಕುಡಿದ್ಬಿಡ್ತಾನೆ. ಸೊ ಹಾಗಾದ್ರೆ ಡ್ರಿಂಕ್ಸ್ ನಲ್ಲಿ ಏನಿತ್ತು, ವಿಚಸ್, ಮಾಟಗಾರ್ತೆ ಇದ್ರು, ಸಣ್ಣ ಸಣ್ಣ ಜೀವಿಗಳಾಗಿದ್ರು. ಸೊ ಈಗ ಎಲ್ರು ಏನಾಗ್ಬಿಟ್ರು, ಒಂದ್ ಬಾಡಿ ಒಳಗಡೆನೆ ಆ ಡ್ರಿಂಕ್ಸ್ ನ ಕುಡಿದ ತಕ್ಷಣ ಬಾಡಿ ಒಳಗೆ ಎಲ್ಲರೂ ಹೋಗ್ಬಿಡ್ತಾರೆ. ದ ಜರ್ಮ್ಸ್ ಲೈಕ್ ವಿಚಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್. ದ ಜರ್ಮ್ಸ್ ಲೈಕ್ ವಿಚಸ್, ಜರ್ಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು. ಸೊ ಅದರಲ್ಲಿ ಬರ್ತದೆ ಸೂಕ್ಷ್ಮ ಜೀವಿಗಳು ಅಂದ್ರೆ ನಮ್ಮ ಕಣ್ಣಿಗೆ ಕಾಣಕ್ಕೆ ಆಗದೆ ಇರುವಂತ ಸಣ್ಣ ಸಣ್ಣ ಜೀವಿ, ಸೂಕ್ಷ್ಮ ಜೀವಿ ಅಂತ ಹೇಳ್ತೀವಿ. ಈ ಎಲ್ಲಾ ಜೀವಿಗಳಿಗೆ ಏನಾಗ್ಬಿಟ್ಟು, ಆ ಬಾಯ್ನ, ಆ ಹುಡುಗನ ಬಾಡಿ ಒಳಗಡೆ ಹೋಗ್ಬಿಟ್ಟು, ಅಂಡ್ ಟುಕ್ ಅಡ್ವಾಂಟೇಜ್ ಆಫ್ ದಿ ಸಿಚುವೇಶನ್, ಇದೇ ಒಳ್ಳೆ ಚಾನ್ಸ್ ಅಂದ್ಕೊಳ್ತಾರೆ. ನಾವೆಲ್ಲರೂ ಮನುಷ್ಯನ ಬಾಡಿ ಒಳಗೆ ಹೋಗ್ಬೇಕಾಗಿತ್ತು, ಸೊ ದಟ್ಸ್ ನಾವೀಗ ಹೋಗಿದ್ದೇವೆ. ಸೊ ವಾಟ್ ದೇ ವಿಲ್ ಡೂ ನೆಕ್ಸ್ಟ್, ಸಿಯರ್ ಧೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್, ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿ ಒನ್. ಆ ಹುಡುಗನ ಬಾಡಿ ಒಳಗೆ ಅದೆಲ್ಲ ಜೆಲ್ಸ್ ಬಂದ್ಮೇಲೆ ಅವು ಫಿಸಿಕಲಿ ಅಂದ್ರೆ ದೈಹಿಕವಾಗಿ ಯಾವ ತೊಂದರೆನೂ ಕೂಡ ಹುಡುಗನಿಗೆ ಮಾಡಿಲ್ಲ. ದೇ ಡಿಡ್ನಟ್ ಡು ಎನಿ ಫಿಸಿಕಲ್ ಹಾರ್ಮ್ಸ್. ಹಾರ್ಮ್ ಅಂದ್ರೆ ತೊಂದರೆ, ಯಾವ ದೈಹಿಕವಾಗಿ ಹುಡುಗನಿಗೆ ಏನೋ ಕಣ್ಣು ಬಾಯಿ ಕಿವಿ ಇಂತ ಯಾವುದಕ್ಕೂ ಪ್ರಾಬ್ಲಮ್ ಮಾಡಿಲ್ಲ. ದನ್ ಏನ್ ಮಾಡಿದ್ರು ಹಾಗಾದ್ರೆ, ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಸಿ ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್. ಏನ್ ಮಾಡಿದ್ರು, ಫಿಸಿಕಲಿ ಹಾರ್ಮ್ ಮಾಡಲಿಲ್ಲ, ಬಟ್ ಮೆಂಟಲಿ ಆ ಮಗುವಿಗೆ, ಆ ಹುಡುಗನಿಗೆ ಪ್ರಾಬ್ಲಮ್ ಮಾಡ್ತಾರೆ. ಏನ್ ಮಾಡ್ತಾರೆ, ದ ಟರ್ನ್ ಬಾಯ್ಸ್ ಲೈಕ್ಸ್ ಇಂಟು ಡಿಸ್ಲೈಕ್ಸ್. ಏನ್ ಇಷ್ಟವೋ, ಲೈಕ್ ಅಂದ್ರೆ ಇಷ್ಟ ಆಗೋದು, ಡಿಸ್ಲೈಕ್ ಅಂದ್ರೆ ಇಷ್ಟ ಆಗದೆ ಇರೋದು, ಎರಡು ಅಪೋಸಿಟ್ ವರ್ಡ್ ಲೈಕ್ ಡಿಸ್ಲೈಕ್. ಸೊ ಇಷ್ಟವಾಗೋದನ್ನ ಇಷ್ಟವಾಗದೆ ಇರುವ ಹಾಗೆ ಮಾಡಿ. ಏನ್ ಇಷ್ಟ ಪಡ್ತಿರ್ತೀವಲ್ಲ ಅದೇ ನಮ್ಗೆ ಇಷ್ಟ ಆಗಿರ್ಬಾರ್ದು, ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು, ಅದನ್ನ ನಾವು ಇಗ್ನೋರ್ ಮಾಡ್ಬೇಕು ಅಂತದನ್ನ ಈ ಜರ್ಮ್ಸ್ ಗಳು ಆ ಹುಡುಗನ ಬಾಡಿ ಒಳಗಡೆ ಚೇಂಜ್ ಮಾಡ್ತಾ ಹೋಗ್ತವೆ. ಪ್ರಾಬ್ಲಮ್ ಇನ್ ಅ ಫ್ಯೂ ಡೇಸ್, ಫ್ಯೂ ಅಂದ್ರೆ ಕೆಲವು ಅಂತ ಆಗುತ್ತೆ. ಇನ್ ಅ ಫ್ಯೂ ಡೇಸ್, ಕೆಲವು ದಿನಗಳ ನಂತರ ದ ಬಾಟ್
ವಿಚಿತ್ರ ಮಜಾ ಅಂತಲ್ಲ ಮಜ ಮಜಾ ಅಂತ ಹೇಳ್ತಾರಲ್ಲ ಮಜಾ ಅನ್ಸುತ್ತಂತೆ ಅಂತಲ್ಲ ಸೊ ದಟ್ ಇಸ್ ಕಾಲ್ಡ್ ಫನ್ನಿ ಫನ್ನಿ ಫೀಲಿಂಗ್ ಫೀಲಿಂಗ್ ಅಂದ್ರೆ ಭಾವನೆ ಏನೋ ಒಂಥರ ಹುಡುಗನ ಮಜಾ ಅನ್ಸಕ್ ಸ್ಟಾರ್ಟ್ ಆಯ್ತು ಎಲ್ಲಿ ದ ಬಾಯ್ಸ್ ಮೌತ್ ಹುಡುಗನ ಬಾಯಿ ಒಳಗಡೆ ಏನೋ ಒಂಥರ ವಿಚಿತ್ರ ಒಂಥರ ಮಜ ಮಜ ಅನ್ಸಕ್ ಸ್ಟಾರ್ಟ್ ಆಯ್ತು ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಿ ಈಸ್ ನೌ ವೈಡಿಂಗ್ ಟು ಈಟ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂಡ್ ಗುಡ್ ಫುಡ್ ನೌ ದ ಬಾಯ್ ಸ್ಟಾರ್ಟೆಡ್ ಟು ಅವಾಯ್ಡ್ ಆಲ್ ಗುಡ್ ಫುಡ್ಸ್ ಏನು ಒಳ್ಳೇದಿತ್ತಲ್ಲ ಅದೆಲ್ಲವನ್ನು ಹುಡುಗ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಸ್ಟಾಪ್ ಮಾಡ್ದ ತಿನ್ನೋದಕ್ಕೆ ನೋಡಿ ಮೊದಲು ಇಷ್ಟ ಆಗ್ತಾ ಇತ್ತು ವೆಜಿಟೇಬಲ್ಸ್ ಫ್ರೂಟ್ಸ್ ಅಂಡ್ ಆಲ್ ಟೈಪ್ ಆಫ್ ಗುಡ್ ಫುಡ್ ಬಟ್ ಈಗ ಅದನ್ನ ಕುಡಿದ ನಂತರ ದ ಬಾಯ್ ಸ್ಟಾರ್ಟೆಡ್ ಟು ಅವಾಯ್ಡ್ ದ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂಡ್ ಗುಡ್ ಫುಡ್ ದೆನ್ ಹಿ ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ ಬರ್ಗರ್ ಅಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್ ನೌ ದ ಬಾಯ್ ಈಸ್ ಆಸ್ಕಿಂಗ್ ಪಿಜ್ಜಾ ಬರ್ಗರ್ ಯು ನೋ ದ ಮೀನಿಂಗ್ ಆಫ್ ಪಿಜ್ಜಾ ಬರ್ಗರ್ ಯು ವಿಲ್ ಸೀ ಇಟ್ ಇನ್ ಬೇಕರಿ ಬೇಕರಿಲಿ ನೀವು ನೋಡಿರ್ತೀರಾ ಪಿಜ್ಜಾ ಅಂದ್ರೆ ಏನು ಬರ್ಗರ್ ಅಂದ್ರೆ ಅಂತೂ ಸೊ ಇಟ್ಸ್ ನಾಟ್ ಅವರ್ ಇಂಡಿಯನ್ ಫುಡ್ ಇವೆಲ್ಲವೂ ನಮ್ಮ ಇಂಡಿಯನ್ ಫುಡ್ ಅಲ್ಲ ಓಕೆ ಸೊ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಯು ವಿಲ್ ಸೀ ಇಟ್ ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಿ ವೇಸ್ಟೆಡ್ ಹಿಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಅಂಡ್ ವಾಚಿಂಗ್ ಟೆಲಿವಿಷನ್ ಈಟಿಂಗ್ ಐಸ್ ಕ್ರೀಮ್ಸ್ ಅಂಡ್ ಚಿಪ್ಸ್ ಸೀ ದ ಬಾಯ್ ಸ್ಟಾರ್ಟಿಂಗ್ ನೌ ಹಿ ಇಸ್ ಸ್ಟಾರ್ಟಿಂಗ್ ನೌ ಹಿ ಇಸ್ ಅವಾಯ್ಡಿಂಗ್ ಆಲ್ ಗುಡ್ ಫುಡ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂಡ್ ಹಿ ಇಸ್ ಆಸ್ಕಿಂಗ್ ಓನ್ಲಿ ಪಿಜ್ಜಾ ಬರ್ಗರ್ ಅಂಡ್ ಐಸ್ ಕ್ರೀಮ್ ಹಿ ವಿಶ್ ಟು ಈಟ್ ಓನ್ಲಿ ದೋಸ್ ಥಿಂಗ್ಸ್ ವಿಚ್ ಆರ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಅಂಡ್ ನೌ ಹಿ ಇಸ್ ನಾಟ್ ಡೂಯಿಂಗ್ ಎನಿ ಎಕ್ಸಸೈಸಸ್ ನಾಟ್ ಡೂಯಿಂಗ್ ಎನಿ ಸ್ಟಡಿ ಹಿ ಇಸ್ ಡೂಯಿಂಗ್ ಹಿಸ್ ಟೈಮ್ ಹಿ ಇಸ್ ಸ್ಪೆಂಡಿಂಗ್ ಹಿಸ್ ಟೈಮ್ ಓನ್ಲಿ ವೇಸ್ಟಿಂಗ್ ದ ಟೈಮ್ ಅಂದ್ರೆ ತನ್ನ ಎಲ್ಲ ಸಮಯವನ್ನು ಏನ್ ಮಾಡ್ತಾ ಇದ್ದಾನೆ ಕಳೀತಾ ವೇಸ್ಟ್ ಮಾಡ್ತಾ ಇದ್ದಾನೆ ಯಾವ್ದ್ರಲ್ಲಿ ಇನ್ ವಾಚಿಂಗ್ ಟಿವಿ ಅಂಡ್ ಈಟಿಂಗ್ ಚಿಪ್ಸ್ ಟಿವಿಯನ್ನು ನೋಡ್ತಾ ತನ್ನ ಎಲ್ಲ ಟೈಮ್ ಅನ್ನು ಕಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ ಅಂಡ್ ಈಟಿಂಗ್ ಚಿಪ್ಸ್ ಚಿಪ್ಸ್ ಏನು ಪೊಟಾಟೋ ಚಿಪ್ಸ್ ಯು ವಿಲ್ ಸೀ ಇಟ್ ಇನ್ ಆಲ್ಸೋ ಬೇಕರಿ ಸೊ ಬೇಕರಿಯಲ್ಲಿ ಸಿಗುವಂತ ಎಲ್ಲ ಐಟಮ್ ಗಳನ್ನು ಈ ವಿಶ್ ಟು ಲೈಕ್ ನೌ ದ ಬಾಯ್ ಈಸ್ ಅಗೇನ್ ಐ ಟೆಲ್ಲಿಂಗ್ ಯು ನೌ ದ ಬಾಯ್ ಈಸ್ ಲೈಕ್ ಈಟ್ ಓನ್ಲಿ ಪಿಜ್ಜಾ ಬರ್ಗರ್ ಅಂಡ್ ಐಸ್ ಕ್ರೀಮ್ ಅಂಡ್ ನೌ ಹಿ ಇಸ್ ಸ್ಪೆಂಡಿಂಗ್ ದ ಹಿಸ್ ಟೈಮ್ ಓನ್ಲಿ ವಾಚಿಂಗ್ ಟಿವಿ ಟೆಲಿವಿಷನ್ ಅಂಡ್ ಯು ಹ್ಯಾವ್ ವಿಶ್ ಟು ಈಟ್ ಚಿಪ್ಸ್ ಸೊ ಈಟಿಂಗ್ ಚಿಪ್ಸ್ ಪಿಜ್ಜಾ ಬರ್ಗರ್ ಅಂಡ್ ಸಮಥಿಂಗ್ ದೀಸ್ ಆರ್ ಆಲ್ ಕಾಲ್ಡ್ ಫಾಸ್ಟ್ ಫುಡ್ಸ್ ದೇ ಆರ್ ವೆರಿ ವೆರಿ ಬ್ಯಾಡ್ ಫಾರ್ ಅವರ್ ಹೆಲ್ತ್ ಸೊ ಬಟ್ ನೌ ದ ಬಾಯ್ ಈಸ್ ಆಸ್ಕಿಂಗ್ ಓನ್ಲಿ ಸಚ್ ಥಿಂಗ್ಸ್ ಸೊ ಅಂತ ವಸ್ತುಗಳನ್ನ ಅಂತ ಆಹಾರವನ್ನು ಮಾತ್ರ ಮಗು ಕೇಳ್ತಾ ಇದೆ ಅದನ್ನ ಬಿಟ್ಟು ಮೊದಲುಗಡೆ ಬೇಕಾಗುವಂತ ಯಾವ ಆಹಾರವನ್ನು ಮಗು ಕೇಳ್ತಾ ಇಲ್ಲ ಸೊ ಹಾಗಾದ್ರೆ ಅವನ ಹೆಲ್ತ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೆ ಏನ್ ನಡೀತೈತಿ ಮುಂದೆ ಏನು ಸೊಲ್ಯೂಷನ್ ಅನ್ನೋದನ್ನ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ಸೊ ಬಿಫೋರ್ ದಟ್ ಒನ್ಸ್ ಅಗೇನ್ ಐ ವಿಲ್ ರೀಡ್ ಯು ದ ವರ್ಡ್ಸ್ ಕಲೆಕ್ಷನ್ ಸಂಗ್ರಹ ಅಡ್ರಿಂಗ್ ಉಚ್ಚರಿಸು ಎಕ್ಸ್ಪ್ಲೋಜನ್ ಸ್ಫೋಟ ಡೆಸ್ಟ್ರಾಯ್ ನಾಶವಾಗು ಚೀನಿ ಸ್ಮಾಲ್ ಆರ್ ಚಿಕ್ಕ ಜರ್ಮ್ಸ್ ಸೂಕ್ಷ್ಮ ಜೀವಿಗಳು ಲಿಕ್ವಿಡ್ ದ್ರವ ಕ್ರಿಯೇಚರ್ಸ್ ಜೀವಿಗಳು ಸ್ವಾಮ್ ಚೌ ಪ್ರದೇಶ ಫ್ಯೂ ಕೆಲವು ಸೊ ಈ ಶಬ್ದಗಳನ್ನ ನಾನು ಕಳಿಸ್ತೀನಿ ಇನ್ನು ಫೇರ್ ಕಾಪಿಯಲ್ಲಿ ಬರೆದಿಟ್ಕೊಳ್ರಿ ಮತ್ತೆ ಬೈ ಹೇಳ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ವಿಡಿಯೋ ನಾನು ಮುಂದಿನ ಭಾಗವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು